हाय फ्रेंड्स, वेलकम बैक टू मई चानल। फ्रेंड्स, नानिमु सब्बस्सिगे सोप्पु मत्ते तरकारीन उपयोगिसिकोंडु टेस्टी आदंत खार भात अथवा उप्पिट्टन्न याव रीतियागि रुचियागि मत्ते तुंबा सुलभवागि बेग ಮಾಡಬಹುದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ। ಈ ಉಪ್ಪಿಟ್ಟನ್ನ ನೀವು ಒಂದು 15 ನಿಮಿಷದ ಒಳಗಡೆನೇ ಮಾಡಬಹುದು। ನೀವು ವೆಜಿಟೇಬಲ್ ನ ಸ್ಕಿಪ್ ಮಾಡಿ ಬರೆ ಸಬ್ಬಸಿಗೆ ಸೊಪ್ಪನ್ನ ಉಪಯೋಗಿಸಿ ಕೂಡ ಮಾಡಬಹುದು ಅಥವಾ ವೆಜಿಟೇಬಲ್ಸ್ ಹಾಕಿ ಕೂಡ ಮಾಡಬಹುದು। ನಮ್ಮ ಮನೆಯಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ। ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ, ಒಂದಸಲ ಟ್ರೈ ಮಾಡಿ ನೋಡಿ। ಈಗ ಇದಕ್ಕೆ ಏನೆಲ್ಲ ಇಂಗ್ರೆಡಿಯೆಂಟ್ಸ್ ಬೇಕು ಅಂತ ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ನೋಡ್ಕೊಂಬರೋಣ ಬನ್ನಿ। ಸೊ ನೋಡಿ, ಮೊದಲಿಗೆ ನಾನು ಈ ಉಪ್ಪಿಟ್ಟನ್ನ ಮಾಡೋದಕ್ಕೆ ಬನ್ಸಿ ರವೆನ ತಗೊಂಡಿದ್ದೀನಿ। ಸ್ವಲ್ಪ ದಪ್ಪ ಇರುತ್ತಲ್ಲ ಅದು, ಬಾಂಬೆ ರವೆ ಅದರಲ್ಲೂ ಕೂಡ ಮಾಡಬಹುದು। ನಾನು ಬನ್ಸಿ ರವೆನ ತಗೊಂಡಿದ್ದೀನಿ, ಸ್ವಲ್ಪ ಕಸೂರಿ ಮೇಥಿನ ತಗೊಂಡಿದ್ದೀನಿ, ಮತ್ತು ಸಾಸಿವೆ ಜೀರಿಗೆನ ತಗೊಂಡಿದ್ದೀನಿ ಒಂದೊಂದು ಅರ್ಧ ಅರ್ಧ ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಅದನ್ನು ನೀವು ತಗೊಳ್ಬಹುದು। ನಾನು ಕ್ಯಾರೆಟು ಮತ್ತು ಆಲೂಗಡ್ಡೆ ಟೊಮೆಟೊನ ತಗೊಂಡಿದ್ದೀನಿ, ಈಗ ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಆನಿಯನ್ ಎರಡು ತಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಟೊಮೆಟೊನ ತಗೊಂಡಿದ್ದೀನಿ ಎರಡು, ಹುಳಿ ಟೊಮೆಟೊನ ತಗೊಂಡಿದ್ದೀನಿ, ಕರ್ಬೇವಿನ ಸೊಪ್ಪನ್ನ ತಗೊಂಡಿದ್ದೀನಿ, ಒಂದು ಹೋಳಷ್ಟು ಫ್ರೆಶ್ ಆಗಿರೋ ತೆಂಗಿನ ತುರಿನ ತಗೊಂಡಿದ್ದೀನಿ, ಮತ್ತು ಎಣ್ಣೆನ ತಗೊಂಡಿದ್ದೀನಿ ಒಂದು 4 ಟೇಬಲ್ ಸ್ಪೂನಷ್ಟು। ಇದು ಸಬ್ಬಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ನಾನು ಕಟ್ ಮಾಡಿ ಈ ರೀತಿ ಸಣ್ಣದಾಗಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ। ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಈ ಸಬ್ಬಸಿಗೆ ಸೊಪ್ಪಿನ ಉಪ್ಪಿಟ್ಟು ಖಾರ ಭಾತ್ ಅಂತ ಏನು ಹೇಳ್ತಾರೋ ಅದನ್ನು ಮಾಡಬಹುದು। ನಾನು ಇಲ್ಲಿ ನಿಂಬೆಹಣ್ಣನ್ನ ಬಳಸ್ತಾ ಇಲ್ಲ, ನೀವು ಬೇಕಿದ್ದರೆ ನಿಂಬೆಹಣ್ಣನ್ನು ಬಳಸ್ಬೋದು। ಈಗ ಮಾಡೋ ವಿಧಾನನ ನೋಡೋಣ, ಮೊದಲಿಗೆ ರವೆನ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ, ಉಗುರು ಬೆಚ್ಚಗೆ ಬಿಸಿ ಮಾಡಬೇಕಾಗುತ್ತೆ। ಸೊ ನೋಡಿ, ನಾನು ಈ ರೀತಿ ಹುರ್ಕೊಳ್ತಿದ್ದೀನಿ, ಜಾಸ್ತಿ ಏನು ಇದನ್ನು ಹುರಿಯೋದಕ್ಕೆ ಹೋಗಬೇಡಿ, ಒಂದು 2 ನಿಮಿಷ ಆದರೆ ಸಾಕಾಗುತ್ತೆ। ಈಗ ನಾನು ಮತ್ತೊಂದು ತಳ ದಪ್ಪ ಇರೋ ಪಾತ್ರೆನ ತಗೊಂಡು ಬಿಸಿ ಇಟ್ಟು ಅದಕ್ಕೆ ಎಣ್ಣೆನ ಹಾಕ್ತಾ ಇದ್ದೀನಿ। ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ಬೇಕಾಗುತ್ತೆ। ನೀವು ಇದಕ್ಕೆ ಹಸಿಯಾಗಿರೋ ಕಾಳುಗಳನ್ನ ಬೇಕಾದ್ರೂ ಉಪಯೋಗಿಸ್ಬೋದು, ಬಟಾಣಿ ಅಥವಾ ಅವರೆಕಾಳು ಮತ್ತು ತೊಗರಿಕಾಳು ಹಸಿ ಕಾಳು ಇರುತ್ತಲ್ಲ ಅದನ್ನು, ಮತ್ತು ಇದಕ್ಕೆ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ತಿದ್ದೀನಿ। ನೆಕ್ಸ್ಟ್ ಈಗ ಇದಕ್ಕೆ ಶುಂಠಿನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ, ಮತ್ತು ಈಗ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ। ನಿಮ್ಮ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಸಿಮೆಣಸಿನ್ಕಾಯಿನ ನೀವು ಹಾಕ್ಕೊಳ್ಳಿ। ನಾನು ಒಂದು 6 ಜನಕ್ಕೆ ಆಗೋಷ್ಟು ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ, ಇದನ್ನು 6 ಜನ ಆರಾಮಾಗಿ ತಿನ್ಬೋದು। ಒಂದು ಅರ್ಧ ಕೆಜಿ ರವೆ ಇದೆ ಇದು, ಈಗ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಟಿದ್ದಂತಹ ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ, ನಾನು 2 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ। ಈರುಳ್ಳಿ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗುತ್ತೆ, ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ। ಮುಂಚೆನೆ ಕರ್ಬೇವಿನ ಸೊಪ್ಪನ್ನ ಹಾಕ್ಬೋದು, ಕರ್ಬೇವಿನ ಸೊಪ್ಪು ಹಸಿ ಇರುತ್ತಲ್ಲ, ಎಣ್ಣೆಯಲ್ಲಿ ಏನಾದ್ರೂ ಸಡನ್ನಾಗಿ ಹಾಕಿದ್ರೆ ಸಿಡಿಯುತ್ತೆ ಎಣ್ಣೆ ಕೈಗೆಲ್ಲ, ಸೊ ಹಾಗಾಗಿ ನಾನು ಆನಿಯನ್ನು ಹಾಕಿದ ಮೇಲೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ। ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ। ಈಗ ಇದಕ್ಕೆ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದಂಥ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ। ವೆಜಿಟೇಬಲ್ಸ್ನ ನಾವು ಫುಲ್ಲು ಬೇಯಿಸಬಾರ್ದು, ಕ್ರಂಚಿಯಾಗಿರಬೇಕು, ಯಾವತ್ತಿದ್ರೂ ಕೂಡ ಪಲಾವ್ ಮಾಡಿದ್ರು ಅಷ್ಟೇ, ಮತ್ತು ಉಪ್ಪಿಟ್ಟು ಏನಕ್ಕಾದ್ರೂ ನಾವು ವೆಜಿಟೇಬಲ್ ಹಾಕಿರ್ತೀವಲ್ಲ ಟಿಫನ್ ಬಾಕ್ಸ್ ರೆಸಿಪಿಗಳಿಗೆ, ಅದರಲ್ಲಿ ವೆಜಿಟೇಬಲ್ ಕ್ರಂಚಿಯಾಗಿದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ। ಮತ್ತು ಈಗ ಇದಕ್ಕೆ ನಾನು 2 ಹುಳಿ ಟೊಮೆಟೊನ ತೊಗೊಂಡಿದ್ನಲ್ಲ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ, ಮತ್ತು ಸ್ವಲ್ಪ ಕಸೂರಿ ಮೇಥಿನ ಕೂಡ ನಾನು ಆ್ಯಡ್ ಮಾಡಿಕೊಂಡೆ। ಇದಿಷ್ಟನ್ನೂ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ, ಸ್ವಲ್ಪ ಫ್ರೈ ಆಗಲಿ ಒಂದು 2 ನಿಮಿಷಗಳ ಕಾಲ। ಒಂದು 2 ನಿಮಿಷ ಆಗಿದ್ಮೇಲೆ ಇದಕ್ಕೆ ನಾನು ಸಬ್ಬಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ। ಇದನ್ನು ಕೂಡ ಒಂದು 4 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ತೀನಿ।
ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಇದನ್ನು ಹೀಗೆ ಹುರ್ಕೊಳ್ಬೇಕಾಗುತ್ತೆ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡೆ. ಮತ್ತು ನಾನೇನು ತೊಗೊಂಡಿದ್ದೆನಲ್ಲ ಫ್ರೆಶ್ ತೆಂಗಿನ ತುರಿ, ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ. ಇದು ಮೀಡಿಯಮ್ ಸೈಜ್ದು ಒಂದು ಹೋಳು ತೆಂಗಿನಕಾಯಲ್ಲಿ ನಾನು ಈ ರೀತಿ ತುರಿದು ಇಟ್ಕೊಂಡಿದ್ದೆ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನಾವು ರವೆನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಇದು ತುಂಬ ರುಚಿಯಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ ಆಮೇಲೆ ಯಾವ ರೀತಿ ಬಂತು ಅಂತ ಹೇಳಿ. ಸೊ ಈಗ ಇದು ಚೆನ್ನಾಗಿ ಬೆಂದಿದೆ. ಮತ್ತು ಈಗ ಇದಕ್ಕೆ ನಾನು ರವೆನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನಾನು ರವೆನ ಮೊದಲು ಹೇಳ್ತಾ ಇದ್ದೀನಿ, ಜಾಸ್ತಿ ಉರಿಬೇಡಿ. ರವೆ ಉರಿದ್ರೆ ಜಾಸ್ತಿ ಚೆನ್ನಾಗಿರೋದಿಲ್ಲ. ಜಸ್ಟ್ ಸುಮ್ಮನೆ ಉಗುರು ಬೆಚ್ಚಗಾಗುತ್ತಲ್ಲ ಆ ರೀತಿ ಬಿಸಿ ಆದರೆ ಸಾಕು ರವೆ. ಸೊ ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈ ಎಣ್ಣೆಯಲ್ಲೇ ಒಂದೆರಡು ನಿಮಿಷಗಳ ಕಾಲ ಈ ರವೆ ಏನಿದೆ ಇದನ್ನು ಹುರ್ಕೊಳ್ಬೇಕಾಗುತ್ತೆ. ಒಂದೆರಡು ನಿಮಿಷ ಆಗಿದ್ಮೇಲೆ ನಾವು ಕುದಿಸಿ ಇಟ್ಟಿದ್ವಲ್ಲ ನೀರು, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಾನು ಯಾವಾಗಲೇ ಏನೇ ಟಿಫನ್ ಮಾಡಬೇಕಾದ್ರೂ ನೀರನ್ನ ಮೊದಲೇ ಕುದಿಸಿ ಇಟ್ಕೊಳ್ತೀನಿ. ಹಾಗೆ ಮಾಡೋದ್ರಿಂದ ಬೇಗ ರೆಡಿ ಆಗುತ್ತೆ. ಸೊ ನೋಡಿ, ಈಗ ಚೆನ್ನಾಗಿ ಕುದ್ದಿರೋಂಥ ನೀರನ್ನ ಈ ಉಪ್ಪಿಟ್ಟಿನ ಮಿಶ್ರಣ ನಾವೇನು ತಯಾರು ಮಾಡಿದ್ವಲ್ಲ ಅದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಈಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಬೇಕಾಗುತ್ತೆ. ಈಗ ಇದಕ್ಕೆ ನೀವು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಬೇಕಾದ್ರೂ ಆ್ಯಡ್ ಮಾಡ್ಕೊಳ್ಬೋದು. ನಾನು ಮುಂಚೆನೇ ಹಾಕಿದ್ದೀನಿ, ಸೊ ಹಾಗಾಗಿ ಮತ್ತೊಮ್ಮೆ ಏನೂ ಹಾಕ್ಕೊಳ್ತಿಲ್ಲ. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಫುಲ್ಲು ಲೋ ಫ್ಲೇಮ್ನಲ್ಲಿ ಗ್ಯಾಸ್ನ ಇಟ್ಟು ಬಿಡಬೇಕಾಗುತ್ತೆ. ಒಂದು 5 ನಿಮಿಷ ಇದು ಬಿಟ್ಟರೆ ಫುಲ್ ನೀರೆಲ್ಲ ಹೀರ್ಕೊಂಡು ಚೆನ್ನಾಗಿ ಹರಡ್ಕೊಳ್ಳುತ್ತೆ. ತಿನ್ನೋದಕ್ಕೆ ಮಾತ್ರ ಸೂಪರಾಗಿರುತ್ತೆ. ನೀವು ಮದುವೆ ಮನೆಯಲ್ಲಿ ಬಟ್ರುಗಳು ಮಾಡಿರ್ತಾರಲ್ಲ ಆ ರೀತಿ ಟೇಸ್ಟ್ ಇರುತ್ತೆ. ತುಂಬ ಟೇಸ್ಟಿಯಾದಂಥ ಉಪ್ಪಿಟ್ಟು ಅಂತಲೇ ಹೇಳ್ಬೋದು. ಈ ರೀತಿ ಮಾಡ್ಕೊಂಡು ಕೊಡಿ. ಉಪ್ಪಿಟ್ಟು ಯಾರು ತಿನ್ನೋರೋ ಎಲ್ಲರೂ ತಿಂತಾರೆ. ಸೊ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವೀಡಿಯೋ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೋಡಿ, ಈಗ ಉಪ್ಪಿಟ್ಟು ರೆಡಿಯಾಗಿದೆ. ಯಾವ ರೀತಿ ನೀರೆಲ್ಲ ಹೀರ್ಕೊಂಡು ಹರಡಿದೆ ಈಗ ಇದು ಚೆನ್ನಾಗಿ ಅಳ್ಕೊಂಡಿದೆ ಮತ್ತು ಚೆನ್ನಾಗಿ ಕೂಡ ಬೆಂದಿದೆ. ಇದನ್ನ ಹೀಗೆ ಬಿಟ್ಟರೆ ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೂ ಫುಲ್ ಎಲ್ಲ ಡ್ರೈ ಆಗುತ್ತೆ. ಮುದ್ದೆ ರೀತಿ ಏನೂ ಆಗಿಲ್ಲ, ಉದುರುದ್ರಾಗೇ ಬರುತ್ತೆ ಇದು. ಸೊ ಈಗ ಇದನ್ನು ನಾನು ಸರ್ವ್ ಮಾಡ್ಕೊಳ್ತೀನಿ. ಸೊ ನೋಡಿ ಯಾವ ರೀತಿ ಕಾಣ್ತಿದೆ ಅಂತ. ಈಗ ನಮ್ಮ ರುಚಿಯಾದ ಸಬ್ಬಸಿಗೆ ಸೊಪ್ಪಿನ ಉಪ್ಪಿಟ್ಟು ಅಥವಾ ಖಾರಾಬಾತ್ ಏನಿದೆ ಸವಿಯಲು ಸಿದ್ಧವಾಗಿದೆ. ನೀವೊಮ್ಮೆ ಈ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸುಲಭವಾಗಿ ರುಚಿಯಾದ ಟೇಸ್ಟಿಯಾದಂತಹ ಉಪ್ಪಿಟ್ಟನ್ನ ಮಾಡಬಹುದು ಅಂತ. ಸೊ ಬೇಗ ಬೇಗ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.